ಅದೇ ಬೆಂಗಳೂರು ಆಲ್ರೆಡಿ ಬಂದು ಗಾರ್ಡನ್ ಸಿಟಿ ಮೊದಲು ಸರ್ಕಾರ ಬಂದು ಗಾರ್ಡನ್ ಸಿಟಿ ಮಾಡಬೇಕು. ಇವಾಗ ಏನಾಗ್ತಿದೆ ಎಲ್ಲ ಕಡೆ ಆ ಡೆವಲಪ್ಮೆಂಟ್ ಈ ಡೆವಲಪ್ಮೆಂಟ್ ಏನು ಇದೆ, ಮರ ಕಡಿದು ಮಾಲಿನ್ಯ ಜಾಸ್ತಿ ಮಾಡಿ ಕೆರೆಗಳನ್ನ ನಾಶ ಮಾಡಿ ಎಲ್ಲ ಇದೇ ಆಗ್ತಾ ಇದೆ. ಈಗ ನಮಗೆ ಬಂದು ಫಸ್ಟ್ ಬಂದು ಏನಾಯಿತು ಸಿಲಿಕಾನ್ ಸಿಟಿ ಅಂತೇಳಿ ಬಂತು ಬೆಂಗಳೂರು, ಮತ್ತು ಇವಾಗ ಮನೆಗೆ ಕಾಂಕ್ರೀಟ್ ಸಿಟಿ, ಇವಾಗ ಅದನ್ನ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೊರಟಿದ್ದಾರೆ. ಮೊದಲು ಸಿಂಗಾಪುರ್ ಮಾಡಕ್ಕೆ ಹೊರಟರು, ಇವಾಗ ಸ್ಮಾರ್ಟ್ ಸಿಟಿ ಏನದು ಸ್ಮಾರ್ಟ್ ಸಿಟಿ. ಮೊದಲು ಬಂದು ಎಲ್ಲರೂ ಇದೆ ಹಸಿರು, ಮತ್ತು ಉಷ್ಣಾಂಶ ಇವಾಗ ಎಷ್ಟು ಇದಾಗ್ತಾ ಇದೆ, ಇವಾಗ ಆಲ್ರೆಡಿ ಉಷ್ಣಾಂಶ ಬೆಂಗಳೂರಲ್ಲಿ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ, ಅರ್ಧ ಡಿಗ್ರಿಯಿಂದ 1 ಡಿಗ್ರಿವರೆಗೆ ಹೆಚ್ಚಾಗಿದೆ. ಮರಗಳನ್ನ ಇದು ಮಾಡಬೇಕು. ಇವ್ರೇನು ಮಾಡ್ತಾರೆ ಎಲ್ಲ ಕಡೆ ಹಾಕ್ತಿ. ಇವಾಗ ಮೊದಲು ಮೋರಿಗಳು ಚೆನ್ನಾಗೇ ಇತ್ತು, ಕಲ್ಲದ ಮೋರಿಗಳು ಆಗಿನ ಕಾಲದ್ದು, ಅದು ತೆಗೆದು ಕಾಂಕ್ರೀಟ್ ಮಾಡಿದ್ರು. ಇವಾಗ ಕಾಂಕ್ರೀಟ್ನ ಹೊಡೆದಾಕಿ ಮೇಲೆ ಟೈಲ್ಸ್ ಎಲ್ಲ ಹಾಕೋದು. ಇವಾಗ ಹೊಸದಾಗಿ ಪುನಃ ಸ್ಮಾರ್ಟ್ ಸಿಟಿ ಅಂತಲೇ ಎಲ್ಲ ಕಡೆ ಅಗಿತಾ ಇದ್ದಾರೆ. ಏನದು ಸ್ಮಾರ್ಟ್ ಸಿಟಿ? ಇವ್ರುಗಳ ಮರ ನೆಡೋಕ್ಕಾಗಲ್ಲ, ಗಾರ್ಡನ್ ಸಿಟಿ ಮಾಡೋಕ್ಕಾಗಲ್ಲ, ಎಲ್ಲ ರಸ್ತೆಗಳನ್ನ ಅಗಿದು 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 ಇದು ಮಾಡ್ತಾ ಇದ್ದಾರೆ. ಇವಾಗ ವೈಟ್ ಕಾಫಿಂಗ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅಂಡರಲ್ಲಿ. ಏನು ಅದು ವೈಟ್ ಕಾಫಿಂಗ್ ನೋಡಿ, ಟಾರ್ ರೋಡಿಗೆ ಬಂದು ಇದು ಯಾವುದು ಟೈರ್ ಬಂದು ಟಾರ್ ರೋಡಿಗೆ ಗಿರ್ಬೇಕು, ಕಾಂಕ್ರೀಟ್ ಮಾಡಿರಲಿಲ್ಲ, ರೋಡ್ಗಳು ಜಾರುತ್ತೆ. ಇವ್ರು ಏನಕ್ಕಿದೆಲ್ಲ ಅಪ್ರೂವಲ್ ಮಾಡಿಕೊಂಡು ಜನರಿಗೆ ಇದು ಮಾಡಬೇಕು. ನೋಡಿ, ನಮಗೆ ಸ್ಮಾರ್ಟ್ ಸಿಟಿ ಬೇಡ, ಗಾರ್ಡನ್ ಸಿಟಿ ಬೇಕು. ಕೆಂಪೇಗೌಡರು ಹೇಗೆ ಒಂದು ಇದು ಮಾಡಿದ್ರು, ಕೆರೆಗಳು ಬಾವಿಗಳು ಕಾಡುಗಳನ್ನ ಇದು ಮಾಡಿದ್ರು, ಅದೇ ರೀತಿಯಲ್ಲಿ ನಮಗೆ ಬೇಕು. ಅದು ಬಿಟ್ಟು ಏನು ಸ್ಮಾರ್ಟ್ ಸಿಟಿ ಅಂತ ಇದು ಮಾಡ್ಕೊಂಡು ಬೆಂಗಳೂರಿನ ಸರ್ವನಾಶ ಮಾಡಬಾರ್ದು. ಇವಾಗ ಆಗಲೇ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ, ಇವಾಗ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದಾರೆ, ಅಂಥದ್ದೆಲ್ಲ ಕುಪ್ ಹೋಗ್ತಾ ಇದೆ. ನಮ್ಮ ವಿಲ್ಸನ್ ಗಾರ್ಡನ್ ಇವಾಗ ನೀರುಗಳು ಮಣ್ಣು ಬರ್ತಾ ಇದೆ, ಕೆರೆ ಇರುವ ಜಾಗ ಏನು ನೀರಾವರಿ ಜಾಗ, ಇವಾಗ ನೀರಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಇವರು ಸ್ಮಾರ್ಟ್ ಸಿಟಿ ಆ ಸಿಟಿ ಅಂತ ಇದು ಮಾಡೋದು ಬಿಟ್ಕೊಟ್ಟು, ಮತ್ತು ಗಾರ್ಡನ್ ಸಿಟಿ ಮಾಡಿ ಒಳ್ಳೆ ಪರಿಸರ ಒಳ್ಳೆ ಮಾಲಿನ್ಯ ಇಲ್ದೋ ಥರ ಇದು ಕೊಡಬೇಕು ಜನರಿಗೆ. ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತೀವಿ, ನೀರಿಂದು ಯಾವುದು ಅಂತರ್ಜಲ ಬೇರೆ ಅಂಗಡಿ ಈ ಅಂಗಡಿ ಹಾಂ ಹಿಂಗೆ ಬಂದು